ಅಗ್ನಿಸಾಕ್ಷಿ. ನಿಜ ಹೇಳ್ತಿದ್ದೆ ರಾಧಿಕೆ, ಮಾಯಕ ನಿಜವಾಗ್ಲೂ ಮದ್ವೆಗೆ ಒಪ್ಕೊಂಡ್ರ? ಖುಷಿಯಿಂದ ಒಪ್ಕೊಂಡ್ರ ಅಥವಾ ಯಾರಾದ್ರೂ ಫೋರ್ಸ್ ಮಾಡಿದ್ರ? ಇಲ್ಲ, ಅವಳು ತುಂಬ ಖುಷಿಯಾಗೇ ಇದ್ಲು. ನಾವೆಲ್ಲರೂ ಅದೇ ಡೌಟಲ್ಲಿ ಕೇಳ್ತಿದ್ವಿ ತುಂಬ ಸಲ. ಅವಳು ಖುಷಿಯಲ್ಲೇ ಒಪ್ಕೊಂಡ್ಳು, ಯಾಕಂದರೆ ಮದುವೆ ವಯಸ್ಸಲ್ಲಿ ಯಾರೂ ಫೋರ್ಸ್ ಮಾಡಬಾರ್ದು. ಅದು ಅಲ್ಲದೆ ಮಾಯಾ ಮತ್ತು ಅವರು ಮಾತಾಡ್ಕೊಂಬಂದ್ರಲ್ಲ, ಮಾಯಾ ಖುಷಿಯಿಂದ ಒಪ್ಕೊಂಡಿದ್ದಾಳೆ, ಫೋರ್ಸ್ಫುಲ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ನಂಗೆ ತುಂಬ ಖುಷಿ ಆಗ್ತದೆ ಅದಕ್ಕೆ. ಅಂತೂ ಮಾಯಕ್ಕ ಮದುವೆಗೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ಎಲ್ಲಿ ಮದುವೆ ಆಗದೆ ಅವ್ರು ಇದೇ ಥರ ಎದ್ಬಿಡ್ತಾರೋ ಅಂತ ನನಗೆ ಬೇಜಾರಾಗಿತ್ತು. ಹುಡುಗ ಒಳ್ಳೋನಾದರೆ ಸಾಕು, ಅವ್ರ ಲೈಫ್ ಸೆಟಲ್ ಆದಂಗೆ. ಹೌದು ಅಂಜಲಿ, ಈ ಮನೇಲಿ ಮದುವೆ ಅಂತ ಬಂದಾಗೆಲ್ಲ ಏನೋ ಒಂದು ಪ್ರಾಬ್ಲಮ್ಸ್ ಆಗಿದೆ. ಈ ಮದುವೆನಾದರೂ ನೆಮ್ಮದಿಯಾಗಿ ಆಗಬೇಕು, ಎಲ್ಲರೂ ಸಂತೋಷವಾಗಿರಬೇಕು. ಅಪ್ಪ ನನ್ನ ಮದುವೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ರು. ನಾನು ನೋಡಿದ್ರೆ ಅವ್ರ ಮುಖಕ್ಕೆ ಮಸಿ ಬಳಿಯೋವಂಥ ಕೆಲಸ ಮಾಡಿದ್ದೀನಿ. ಅವ್ರಿಗೆ ವಿಷಯ ಗೊತ್ತಾದರೆ ಏನು ಅನ್ಕೊತಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಮಾಯಕ್ಕ ಮದುವೆ ಚೆನ್ನಾಗಾದರೆ ಅಷ್ಟೇ ಸಾಕು. ಏನು, ನೀವು ಮನೆಗೆ ಹೋಗ್ತಿದ್ದೀರಾ? ಮತ್ತೆ ಅಣ್ಣನ ಜೊತೆ ಜಗಳ ಆಡಿದ್ದೀನಿ, ಇನ್ಮೇಲೆ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ರಿ, ಮತ್ತೆ ಯಾಕೆ ಹೋಗ್ತಿದ್ದೀರಾ? ತನು, ಹೋಗೋದಾದ್ರೆ ಹೋಗಲಿ ಬಿಡು, ಅದು ಅವ್ರ ಮನೆ. ವಾಣಿ, ಆದರೆ ಈ ಥರ ದಿಢೀರಾಗಿ ಹೊರಡೋದಕ್ಕೆ ಕಾರಣ ಗೊತ್ತಾಗಲಿಲ್ಲ. ನಮ್ಮ ಮನೇಲಿ ಯಾರು ನಿಂಗೇನಾರು ಅಂದ್ರ? ಅಯ್ಯೋ, ನನಗೆ ಈ ಮನೇಲಿ ಯಾರು ಏನಂತಾರೆ ಹೇಳಿ? ಇದು ನನ್ನ ಮನೇನೆ, ನಾನೇನು ಪರ್ಮನೆಂಟಾಗಿ ಹೋಗ್ತಾ ಇಲ್ಲ. ನನಗೆ ಬೇಕಾದಾಗೆಲ್ಲ ಬರ್ತಾ ಇರ್ತೀನಿ. ನೀವು ನನ್ನನ್ನು ತುಂಬ ಮಿಸ್ ಮಾಡ್ಕೋತೀರಾ ಅಂತ ನನಗೆ ಗೊತ್ತು. ಆದರೂ ಇದಕ್ಕಿದ್ದಾಗ ಹೋಗ್ತಿದ್ದೀರಾ, ಅದಕ್ಕೆ ಕೇಳ್ತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಅಂದರೆ ಏನೇ, ಬಂದಿರೋ ಕೆಲಸ ಮುಗೀತು, ಅದಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಯಾಕೆ ಇಷ್ಟು ಬೇಗ ಹೋಗ್ತಿದ್ದೀರಾ? ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಇಷ್ಟು ಬೇಗ ಹೊರಟಿದ್ದೀರಲ್ಲ, ಏನಾಯಿತು? ನಾನು ಅದನ್ನ ಹೇಳ್ತಿದ್ದೀನಿ ಸನ್ನಿಧಿ. ಅದಕ್ಕೆ ಅಟ್ಲೀಸ್ಟ್ ಮಾವಂಗಾದರೂ ಹೇಳ್ಬಿಟ್ಟು ಹೋಗಿ. ಓ ಹೌದಲ್ಲ, ಅಂಕಲ್ಗೆ ನನ್ನ ಪರವಾಗಿ ನೀನೇ ಹೇಳ್ಬಿಡೆ. ವಾಣಿ ಅತ್ತಿಗೆಗೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಬ್ಯಾಂಕಲ್ಲಿ, ಅದಕ್ಕೆ ಹೋದ್ರು ಅಂತ ಹೇಳ್ಬಿಡು. ಬ್ಯಾಂಕಲ್ಲ, ಬ್ಯಾಂಕಲ್ಲಿ ಏನು ಕೆಲಸ ಇದೆ? ಅದೇನೋ ಅರ್ಜೆಂಟ್ ಕೆಲಸ ಇದೆ ಕಣೆ, ಬೇರೆ ನಾನು ಬರ್ತೀನಿ, ಬರ್ತೀನಿ ಕಣೆ. ಅಂಜಲಿ, ಮಾವಂದು ಊಟ ಆಗಿದೆ, ಆದರೆ ಅವ್ರ ಮೆಡಿಸಿನ್ಸ್ ಇನ್ನೂ ಕೊಟ್ಟಿಲ್ಲ. ಅವ್ರ ಮೆಡಿಸಿನ್ಸ್ ಯಾವ್ದು ತಗೋಬೇಕು ಅಂತ ಎತ್ತಿಟ್ಟಿದ್ದೀನಿ. ರೂಮಲ್ಲಿ ನೀರಿಲ್ಲ,